ರಾಜಕುಮಾರ್ ಅವರ ನಡತೆನೋ ಅವ್ರ ತಂದೆ ತಾಯಿಗಳ ಆಶೀರ್ವಾದನೋ, ಯಾಕೆಂದರೆ ಒಂದು ವಿಷಯ ಹೇಳ್ಬಿಡ್ತೀನಿ, ಎಷ್ಟೋ ಸರಿ ಹೇಳಿದ್ದೀನಿ. ಒಂದು ಸಾರಿ ತಿರುಪ್ತಿಗೆ ಹೋಗ್ತಾರೆ, ಮದ್ರಾಸ್ಗೆ ಹೋಗ್ತಾರೆ, ನನ್ನ ಮಗನ ಒಂದು ಚಾನ್ಸ್ ಕೊಡ್ರಪ್ಪ ಅಂತ ಕೇಳೋದಕ್ಕೆ. ಆಗ ಅಲ್ಲಿದ್ದವರೆಲ್ಲ ಆಸೆ ಮಾಡ್ತಾರೆ, ಏನ್ರಿ ನಿಮ್ಮ ಮಗ ಮೂಗಿಷ್ಟು ಉದ್ದ ಇದೆ, ತಲೆ ಬಿಡಿ ಏನು ರೀ ಕೊಡೋದು ಅಂತ. ಏ ಚೆನ್ನಾಗಿದೆ ನಿನ್ನ ಮಗ ರಾಜ್ಕುಮಾರ್ ಇದ್ದಂಗೆ ಇದೆ ಅನ್ಕಂಡ್ರಿ, ಕೊಡಿಯಪ್ಪ ಅಂತ. ನೋಡೋಣ ನೋಡೋಣ ಬರೋಗೆ ಆಮೇಲೆ ಅಂತ ಕಳಿಸ್ಬಿಡ್ತಾರೆ. ಅಲ್ಲಿಂದ ತಿರುಪ್ತಿ ಬರ್ತಾರೆ. ತಿರುಪ್ತಿಯಿಂದ ಆ ಶ್ರೀನಿವಾಸನ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಆಚೆ ಬಂದು, ಏಯ್ ಮುತ್ರಾಜು ಬಾಕೂಸು ಇಲ್ಲಿ ನೋಡು, ಇವತ್ತು ಈ ಶ್ರೀನಿವಾಸನೇ ಹೆಂಗೆ ತಿಮ್ಮಪ್ಪನೇ ಅವನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಕಣೆ, ಅವನೇ ಕಣೆ ನೋಡಿ ಹೇಳ್ತೀನಿ ಕೇಳೆ. ಇವತ್ತು ಒಂದಲ್ಲ ಒಂದು ದಿವಸ ನೀನು ಈ ತಿಮ್ಮಪ್ಪ ನೋಡೋಕ್ಕೆ ಹೆಂಗೆ ಜನ ಬರ್ತಾರೋ ಹಾಗೆ ನಿನ್ನ ನೋಡೋ ಜನ ಬರ್ತಾರೆ ಕಣ. ಏ ಬರಪ್ಪಜ್ಜಿ ನೀ ಏನೇನು ಹೇಳ್ಬೇಡ ಅಂತ ಹೇಳ್ತಾರೆ. ಇಲ್ಲ ಕಕ್ಕೂಸು ಹಂಗೆ ಆ ಬೆಳೀತಿಯ ಕೂಸು ಇನ್ನು ಅಂತೆ. ನಮ್ಗೆ ಇದನ್ನು ನಮ್ಮ ಭಾವ ಹೇಳೋರು, ಯಾಕೆಂದರೆ ಸಾಯಂಕಾಲ ಆಯಿತು, ನಾವು ನಮ್ಮ ಭಾವ ಪುನೀತ್ ಫಾರ್ಮ್ಗೆ ಯಾವಾಗಲೂ ಹೋಗುವು ನಾವು. ಅಲ್ಲಿ ಹೋಗಬೇಕಾದ್ರೆ ನಮ್ಗೆ ಇದೇ ಕೆಲಸ, ಹಳದಲ್ಲಿ ನೆನಪು ಮಾಡ್ಕೊಳ್ಳೋದು, ಹಳದಲ್ಲಿ ಮಾತಾಡೋದು, ಇದೇ ನಮ್ಮ ಕೆಲಸ. ಅದನ್ನು ನನಗೆಲ್ಲ ಗೊತ್ತಾಗಬೇಕು. ಅವ್ರು ಹೇಳೋರು, ನೋಡಯ್ಯ ನಮ್ಮಪ್ಪ ಹಿಂಗಂತೀರು ಚಿನ್ನಪ್ಪ ಅಂತ. ಅಂದರೆ ಆ ತಂದೆ ತಾಯಿಗಳ ಮಾತು, ಆ ತಂದೆ ತಾಯಿಗಳು ಹೇಳಿದಂಥ ಆಶೀರ್ವಾದ ಎಷ್ಟು ಮಟ್ಟಿಗೆ ಫಲಿಸ್ತು ಅನ್ನೋದಕ್ಕೆ ಇದೇ ಇವರೇ ಸಾಕ್ಷಿ ಅಲ್ವಾ. ಅದಕ್ಕಿಂತ ಬೇರೆ ಏನಾದ್ರು ಬೇಕಾ ಹೇಳಿ, ಯೋಚನೆ ಮಾಡಿ.